ಉತ್ತರ ಭಾರತ ಈಗ ಬಿಸಿಲಿನ ತಾಪದಿಂದ ಕೊತ ಕೊತ ಕುದಿಯುತ್ತಿದೆ. ಬರೀ ಉತ್ತರ ಭಾರತವಷ್ಟೇ ಅಲ್ಲ, ಮಧ್ಯ ಭಾರತದಲ್ಲೂ ಬಿಸಿಲಿನ ತಾಪಮಾನ ಮಿತಿ ಮೀರಿದೆ. ಬೆಂಗಳೂರಿನ ಜನ ಕನಸಿನಲ್ಲೂ ಊಹಿಸಲು ಸಾಧ್ಯವಾಗದಂತಹ 50 ಡಿಗ್ರಿ ತಾಪಮಾನ ರಾಜಸ್ಥಾನದ ಹಾಗೂ ಹರಿಯಾಣದ ನಿರ್ಸಾದಲ್ಲಿ ಜನರ ಮೈ ಬೆವರಿಸಿತ್ತು. ದೆಹಲಿಯ 3 ಹವಾಮಾನ ಕೇಂದ್ರಗಳಲ್ಲಿ ತಾಪಮಾನ 49 ಡಿಗ್ರಿಯನ್ನ ಮೀರಿಸಿರುವುದು ದೆಹಲಿಗರನ್ನ ಬೆಚ್ಚಿ ಬೀಳಿಸಿದೆ. ಇದು ರಾಷ್ಟ್ರ ರಾಜಧಾನಿಯಲ್ಲಿ ಈ ಋತುವಿನಲ್ಲಿ ದಾಖಲಾದ ಅತ್ಯಧಿಕ ತಾಪಮಾನ ಎಂದು ದಾಖಲಾಗಿದೆ. May 30ರವರೆಗೂ ಇದೇ ರೀತಿಯ ಬಿಸಿ ಗಾಳಿ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ.